ಎರಡು ಮೊಬೈಲ್ ರಿಟ್ರೀವ್ ದರ್ಶನ್ಗೆ ಮತ್ತಷ್ಟು ಸಂಕಷ್ಟ ಇದೀಗ ಎದುರಾಗಿದೆ. ಫೋನ್ ರಿಟ್ರೀವ್ನಲ್ಲಿ ಬಯಲಾಯಿತು ಸ್ಫೋಟಕ ವಿಚಾರ. ಎರಡು ಮೊಬೈಲ್ ಫೋನ್ಗಳಲ್ಲಿ ನಾಲ್ಕು ಫೋಟೋಗಳು ಪತ್ತೆಯಾಗಿವೆ. ಇಬ್ಬರು ಆರೋಪಿಗಳ ಫೋನ್ನಲ್ಲಿ ನಾಲ್ಕು ಫೋಟೋ ರಿಟ್ರೀವ್ ಆಗಿದೆ. ಎಫ್ಎಸ್ಎಲ್ನಲ್ಲಿ ರೇಣುಕಾ ಸ್ವಾಮಿಯ ನಾಲ್ಕು ಫೋಟೋವನ್ನ ರಿಟ್ರೀವ್ ಮಾಡಿದ್ದಾರೆ ಪೊಲೀಸರು. ಹಾಗಾದ್ರೆ ಆ ಫೋಟೋಗಳು ಯಾವುವು, ಆ ಫೋಟೋಗಳು ಏನ್ ಹೇಳುತ್ತೆ, ಇದರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಕರೆಸ್ಪಾಂಡೆಂಟ್ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ದರ್ಶನ್ ಎರಡು ಮೊಬೈಲ್ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ನಾಲ್ಕು ಫೋಟೋಗಳು ಬಂದಿದೆ, ಅದು ಕೂಡ ರೇಣುಕಾ ಸ್ವಾಮಿಯದ್ದು. ಸೊ ಇದರಿಂದ ದರ್ಶನ್ಗೆ ಸಂಕಷ್ಟ ಹೇಗೆ? ಸಭಾ, ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಮಾಕ್ಷಿಪಾಳ್ಯ ಪೊಲೀಸರು ಕೂಡ ತನಿಖೆಯನ್ನು ಚುರುಕುಗೊಳಿಸಿದ್ರು. ಅದರಲ್ಲೂ ಕೂಡ ಎಫ್ಎಸ್ಎಲ್ಗೆ ಮೊಬೈಲ್ ಅನ್ನು ಕಳುಹಿಸುವಂತಹ ಒಂದು ಕೆಲಸವನ್ನು ಮಾಡಿದ್ರು. ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಸಾಕಷ್ಟು ಸಾಕ್ಷಿಗಳನ್ನ ಸಂಗ್ರಹಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಕೂಡ ಪ್ರಯತ್ನವನ್ನ ಪಟ್ಟಿದ್ರು. ಈಗ ಎಫ್ಎಸ್ಎಲ್ನಲ್ಲಿ ಒಟ್ಟು ಇಬ್ಬರು ಆರೋಪಿಗಳ ಒಂದು ಮೊಬೈಲ್ ಫೋನ್ ಇದೆ, ಅದು ರಿಟ್ರೀವ್ ಆಗಿರುವಂಥದ್ದು. ಅದರಲ್ಲಿ ನಾಲ್ಕು ಫೋಟೋಗಳು ಕೂಡ ಈಗಾಗಲೇ ರಿಟ್ರೀವ್ ಆಗಿದೆ. ಯಾವುದು ಅಂತ ಹೇಳಿದ್ರೆ, ಮೊದಲನೇದಾಗಿ ಎರಡು ಫೋಟೋಗಳು, ಅಂದರೆ ರೇಣುಕಾ ಸ್ವಾಮಿ ರಕ್ತದ ಮಡುವಿನಲ್ಲಿ ಬಿದ್ದಿರುವಂಥ ಎರಡು ಫೋಟೋಗಳು ರಿಟ್ರೀವ್ ಆಗಿತ್ತು. ಅದೇ ರೀತಿಯಲ್ಲಿ ಇನ್ನೊಂದು ರೇಣುಕಾ ಸ್ವಾಮಿ ಆರೋಪಿಗಳಿಗೆ ಕೈ ಮುಗಿತಾ ಇರುವಂಥ ಒಂದು ಫೋಟೋ ಏನಿದೆ, ಅದು ಕೂಡ ಈಗ ರಿಟ್ರೀವ್ ಆಗಿರುವಂಥದ್ದು. ಒಟ್ಟು ನಾಲ್ಕು ಫೋಟೋಗಳನ್ನು ರಿಟ್ರೀವ್ ಮಾಡುವಂಥ ಒಂದು ಕೆಲಸವನ್ನು ಈಗಾಗಲೇ ಎಫ್ಎಸ್ಎಲ್ ಅಧಿಕಾರಿಗಳು ಕೂಡ ಮಾಡಿದ್ದಾರೆ. ಅದನ್ನು ಪೊಲೀಸರಿಗೂ ಕೂಡ ಕಳುಹಿಸಿಕೊಟ್ಟಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಮತ್ತೆ ದರ್ಶನ್ಗೆ ಸಂಕಷ್ಟ ಅನ್ನುವಂಥದ್ದು ಎದುರಾಗುತ್ತೆ. ಅಷ್ಟೇ ಅಲ್ಲದೆ ಚಾರ್ಜ್ಶೀಟ್ ಸಲ್ಲಿಸುವ ವೇಳೆಯಲ್ಲೂ ಕೂಡ ದರ್ಶನ್ಗೆ ಸಂಕಷ್ಟ ಎದುರಾಗುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅಂತಾನೆ ಹೇಳ್ತಾ ಹೋಗ್ಬೋದು. ಕಾರಣ ಏನು ಅಂತ ಹೇಳಿದ್ರೆ, ಈ ಒಂದು ಚಾರ್ಜ್ಶೀಟ್ ನಲ್ಲಿ ದರ್ಶನ್ ಅನ್ನ ಎ1 ಮಾಡುವಂತಹ ಒಂದು ಸಾಧ್ಯತೆ ಏನಿದೆ ಅದು ಕೂಡ ದಟ್ಟವಾಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಪವಿತ್ರಾ ಗೌಡ ಕೇವಲ ಚಪ್ಪಲಿಯಿಂದ ಹಲ್ಲೆ ಮಾಡಿರೋ ಬಗ್ಗೆ ಮಾತ್ರ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಅದನ್ನು ಹೊರತುಪಡಿಸಿ ಕಿಡ್ನಾಪ್ ಆಗಿರ್ಬೋದು ಅಥವಾ ಒಳಸಂಚು ಆಗಿರ್ಬೋದು, ಅದು ಯಾವುದರಲ್ಲೂ ಕೂಡ ಪವಿತ್ರಾ ಗೌಡ ಭಾಗಿಯಾಗಿಲ್ಲ ಅನ್ನುವಂಥ ಒಂದು ವಿಚಾರ ಕೂಡ ಗೊತ್ತಾಗ್ತಾ ಇರೋದ್ರಿಂದಾಗಿ ಎ1 ಆರೋಪಿಯಾಗಿ ದರ್ಶನ್ನ ಮಾಡುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿರುವಂಥದ್ದು. ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಒಂದು ಚರ್ಚೆ ಕೂಡ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ಚಾರ್ಜ್ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗುತ್ತೆ. ಈಗಾಗಲೇ 90 ದಿನಗಳ ಒಳಗಾಗಿ ಅವರು ಚಾರ್ಜ್ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕು. ಸೆಪ್ಟೆಂಬರ್ 10ಕ್ಕೆ ದರ್ಶನ್ ಅರೆಸ್ಟ್ ಆಗಿ ಸುಮಾರು 90 ದಿನಗಳು ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಅದರ ಒಳಗಾಗಿ ಅವರು ಚಾರ್ಜ್ಶೀಟ್ ಅನ್ನು ಸಲ್ಲಿಕೆ ಮಾಡಬೇಕಾಗಿರೋದ್ರಿಂದಾಗಿ ಸೆಪ್ಟೆಂಬರ್ 5ರ ಒಳಗೆ ಚಾರ್ಜ್ಶೀಟ್ ಸಲ್ಲಿಕೆಯಾಗುವಂತಹ ಒಂದು ಸಾಧ್ಯತೆ ಏನಿದೆ ಅದು ಕೂಡ ದಟ್ಟವಾಗಿರುವಂಥದ್ದು. ಆ ಒಂದು ನಿಟ್ಟಿನಲ್ಲಿ ಗಮನಿಸ್ತಾ ಹೋದ್ರೆ ದರ್ಶನ್ ಅವ್ರನ್ನ ಚಾರ್ಜ್ಶೀಟ್ ನಲ್ಲಿ ಎ1 ಮಾಡುವಂತಹ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿದೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಲಭ್ಯವಾಗ್ತಾ ಇರುವಂಥದ್ದು. ಪೊಲೀಸ್ ಉನ್ನತ ಮೂಲಗಳಿಂದ ನ್ಯೂಸ್ ಫಸ್ಟ್ಗೆ ಆ ಒಂದು ಮಾಹಿತಿ ಏನಿದೆ ಅದು ಪ್ರಸ್ತುತವಾಗಿ ಲಭ್ಯವಾಗ್ತಾ ಇದೆ. ಒಂದೊಮ್ಮೆ ಎ1 ಆದರೂ ಕೂಡ ದರ್ಶನ್ ಅವರಿಗೆ ಸಾಕಷ್ಟು ಸಂಕಷ್ಟ ಅನ್ನುವಂಥದ್ದು ಎದುರಾಗ್ತಾ ಹೋಗುತ್ತೆ. ಇನ್ನೊಂದು ಕಡೆಯಲ್ಲಿ ಈಗಾಗಲೇ ದರ್ಶನ್ ಎ1 ಮಾಡಲಿಕ್ಕೂ ಕೂಡ ಪೊಲೀಸರಿಗೆ ಸಾಕಷ್ಟು ಸಾಕ್ಷಿಗಳು ಲಭ್ಯವಾಗ್ತಾ ಇರುವಂಥದ್ದು. ಅಂದರೆ ಮುಖ್ಯವಾಗಿ ಪ್ರತ್ಯಕ್ಷದರ್ಶಿಗಳ ಸಾಕ್ಷಿ ಆಗಿರ್ಬೋದು, ಪರೋಕ್ಷ ಸಾಕ್ಷಿಗಳಾಗಿರ್ಬೋದು, ಅಥವಾ ಟೆಕ್ನಿಕಲ್ ಎವಿಡೆನ್ಸ್ ಮುಖಾಂತರವಾಗಿ ಅವರಿಗೆ ಸಿಕ್ಕಿದಂಥ ಸಾಕ್ಷಿಗಳಾಗಿರ್ಬೋದು, ಎಫ್ಎಸ್ಎಲ್ನ ವರದಿಗಳಾಗಿರ್ಬೋದು, ಅವೆಲ್ಲದರ ಆಧಾರದ ಮೇಲೆ ಈ ಒಂದು ಪ್ರಕರಣದಲ್ಲಿ ದರ್ಶನ್ ರವರನ್ನ ಎ1 ಮಾಡುವಂಥ ಒಂದು ಸಾಧ್ಯತೆ ಏನಿದೆ ಅದು ದಟ್ಟವಾಗಿ ಕಾಣ್ತಾ ಇರುವಂಥದ್ದು. ಸಭಾ, ಥ್ಯಾಂಕ್ ಯು ಪ್ರಜ್ವಲ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.